ಅಪಹರಣ ಹಾಗೂ ರೈಸ್ ಪುಲ್ಲಿಂಗ್ ಸಂಬಂಧಿಸಿದಂತೆ ಆರೋಪಿ ಬಂಧನ. ಕೋಲಾರ ಎಸ್ಪಿ ಟಿ ದೇವರಾಜ್ ಮಾಹಿತಿ. ಅಪಹರಣ ಹಾಗೂ ರೈಸ್ ಪುಲ್ಲಿಂಗ್ ಸಂಬಂಧಿಸಿದಂತೆ ನರಸಾಪುರದ ರಾಮಚಂದ್ರ ಗ್ರಾಮದ ಮುನಿರಾಜು ಎಂಬಾತನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ದೇವರಾಜ್ ಮಾಹಿತಿ ನೀಡಿದ್ದಾರೆ. ನಗರದ ಹೊರವಲಯದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುನಿರಾಜು ಎಂಬಾತ ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು ಆತನಿಗಾಗಿ ಬಲೆ ಬೀಸಿದ್ದವು. ಚಿಂತಾಮಣಿ ಆನೂರು ಗ್ರಾಮದ ಸತೀಶ್ ಮತ್ತು ಆತನ ತಂದೆ ಅಪಹರಣ ಪ್ರಕರಣ ಹಾಗೂ ಹಲವಾರು ಜನರಿಗೆ ರೈಸ್ ಪುಲ್ಲಿಂಗ್ ಚಂಬು ಕೊಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ಮೋಸ ಮಾಡಿರುವ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರ ಸಹಕಾರ ಹಾಗೂ ಕೋಲಾರ ಗ್ರಾಮಾಂತರ ಪೊಲೀಸರಿಂದ ಕುಖ್ಯಾತ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿಯನ್ನು ಸಂಪೂರ್ಣ ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಕೋಲಾರ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಸತೀಶ್ ಕುಮಾರ್ ಮತ್ತು ವೆಂಕಟಾಚಲಪತಿ ಇವರಿಬ್ಬರಿಂದ ಒಂದು ದೂರು ಬರುತ್ತೆ. ಸತೀಶ್ ಕುಮಾರ್ ಅನ್ನೋರು ವೆಂಕಟಾಚಲಪತಿ ಅವ್ರ ಮಗ. ಈ ವೆಂಕಟಾಚಲಪತಿ ಇವ್ಗೇನು ಮುನಿರಾಜು ರೈಸ್ ಪುಲ್ಲಿಂಗ್ನ ಪ್ರೈಮ್ ಅಕ್ಯೂಸ್ಡ್ ಇದ್ದಾನೆ ಕೋಲಾರ ಜಿಲ್ಲೆಯಲ್ಲಿ, ಅವನ ಅಸೋಸಿಯೇಟ್ ಇವನು ವೆಂಕಟಾಚಲಪತಿ. ವೆಂಕಟಾಚಲಪತಿ ಮಗ ಬಂದು ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಡ್ತಾರೆ. ನನ್ನನ್ನು ನಮ್ಮ ತಂದೆನ ಕಿಡ್ನ್ಯಾಪ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡಿ K05AF5500 ಗಾಡಿನಲ್ಲಿ ಕಿಡ್ನ್ಯಾಪ್ ಮಾಡಿದ್ರು. ಕಿಡ್ನ್ಯಾಪ್ ಮಾಡಿ ರಾಮಸುಂದರ ಊರಿಗೆ ಕರ್ಕೊಂಡೋದ್ರು. ರಾಮಸುಂದರ ಊರಿಗೆ ಕರ್ಕೊಂಡೋಗಿ ನಮ್ಮ ತಂದೆನ ಅಲ್ಲಿ ಇಟ್ಕೊಂಡು ನನ್ನನ್ನು ನನ್ನ ಹತ್ರ ಇದ್ದಂಥ ಒಂದು 70,000 ರೂಪಾಯಿನ ಕಿತ್ತುಕೊಂಡು, ಇನ್ನೂ 20 ಲಕ್ಷ ರೂಪಾಯಿ ಕೊಟ್ಟರೆ ನಿಮ್ಮ ತಂದೆನ ಬಿಡ್ತೀವಿ ಅಂತ ಹೇಳಿದ್ರು. ನಾನು ತಪ್ಪಿಸ್ಕೊಂಡು ಬಂದು ಕೋಲಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಾನು ದೂರು ಕೊಟ್ಟಿದ್ದೀನಿ ಅಂತ ನೀಡಿದ ದೂರಿನ ಮೇಲೆ ಒಂದು ಕಿಡ್ನ್ಯಾಪ್ ರ್ಯಾನ್ಸಮ್ FIR ಮಾಡಿಕೊಂಡು ನಮ್ಮ ರೂರಲ್ ಇನ್ಸ್ಪೆಕ್ಟರು ಅಯ್ಯಣ್ಣ ರೆಡ್ಡಿ ಮತ್ತು ಜೊತೆಗೆ ಅಣ್ಣಯ್ಯ ಬೇರೆ ಒಂದು 10-15 ಜನ ಸಿಬ್ಬಂದಿಗಳು ಚಿಂತಾಮಣಿ ರೋಡಲ್ಲಿ ಇವ್ರನ್ನೆಲ್ಲ ಮಾನಿಟರ್ ಮಾಡ್ತಾ, ಮತ್ತು ಅವರು ರಾಮಚಂದ್ರ ಊರಿನಲ್ಲಿ ಒಂದು ಟೀಮ್ ಮಾನಿಟರ್ ಮಾಡ್ತಾ ಇರಬೇಕು. ರಾಮಚಂದ್ರ ಊರಿನಲ್ಲಿ ಇವ್ರ ಮನೆಯಲ್ಲಿ ಈ ವೆಂಕಟಾಚಲಪತಿ ಏನಿರ್ತಾನೆ ಅವನನ್ನು ಕೂಡ ಹಾಕಿರ್ತಾರೆ. ಸೊ ವೆಂಕಟಾಚಲಪತಿನ ಕೂಡ ಇದ್ದಾಗ ನಮ್ಮವರು ಹೋಗಿ ರೆಸ್ಕ್ಯೂ ಮಾಡಿ ಅವ್ರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ವೆಂಕಟಾಚಲಪತಿನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದ ಮೇಲೆ ಅಲ್ಲಿ ಇದ್ದಂಥ ಅಕ್ಯೂಸ್ ಇವನ ಜೊತೆ ಯಾರ್ಯಾರು ಇದ್ದರು ಅಂತ ಇವನನ್ನು ಕಾವಲು ಕಾಯೋದಕ್ಕೆ 10 ಜನ ಇಟ್ಟಿದ್ದಾರೆ. ಆ ಜೊತೆಗೆ A2 ಶಿವರಾಜು, A3 ಪ್ರವೀಣ್, A4 ನಾಗರಾಜ್, A5 ಮಂಜುನಾಥ್, A7 ರಾಕೇಶ್ ಮತ್ತು A8 RF ಪಾಷಾ. ಇಷ್ಟು ಜನ, ಸುಮಾರು 8 ಜನ ನಮಗೆ ನಮ್ಮ ಪೊಲೀಸ್ನವ್ರ ಕೈಗೆ, ನಮ್ಮ ಟೀಮ್ ಕೈಗೆ ಸಿಗ್ತಾರೆ. ಅವ್ರನ್ನ ಪೂರ್ತಿ ತೊಗೊಂಡು ಬಂದು ನಾವು ಅರೆಸ್ಟ್ ಮಾಡಿ ಕಸ್ಟಡಿ ತೊಗೊಳ್ತೀವಿ. ಕಸ್ಟಡಿ ತೊಗೊಂಡು ನಾವು ಸಂಪೂರ್ಣವಾಗಿ ಇವ್ರ ಬಗ್ಗೆ ಇಂಟ್ರಾಗೇಷನ್ ಮಾಡ್ತಾ ಹೋದಾಗ, ಇವರು ಕೋಲಾರ ಜಿಲ್ಲೆಯಲ್ಲಿ ಭಾಳ ನಟೋರಿಯಸ್ ಕ್ರಿಮಿನಲ್ಸು, ಕಳೆದ 10 ವರ್ಷದಿಂದ ಇವರು ಭಾಳ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಎದುರಿಸಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಟ್ರೇಸ್ ಆಗಿರಲಿಲ್ಲ, ಬಟ್ ಅವರು ಬ್ಯಾಂಡ್ ಲಕ್ಗೆ, ನಮ್ಮ ಲಕ್ಗೆ ಅವರು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ASI ಮತ್ತು ಅವರ ASI ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕ್ಲೂ ಸಿಗುತ್ತೆ. ಆ ಕ್ಲೂನ ಚಿಕ್ಕಬಳ್ಳಾಪುರ ಪೊಲೀಸ್ನವರು ಫಾಲೋ ಅಪ್ ಮಾಡಿ, ಸೊ ಆ ಒಂದು ವ್ಯಕ್ತಿಯನ್ನು ಕಡಪಕ್ಕೆ, ಆ ವೆಹಿಕಲ್ನ ಕಡಪಕ್ಕೆ ಟ್ರೇಸ್ ಮಾಡ್ತಾರೆ. ನಮಗೂ ನೆಕ್ಸ್ಟ್ ಡೇ ಮಾಹಿತಿ ಬರುತ್ತೆ, ಅದೇ ಕಾರು ಏನು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಳಸಿದ್ರು ಅದೇ ಕಾರು ಬೈರೇಗೌಡ ನಗರದಲ್ಲಿ ಕೂಡ ಬಳಸಿದರು. ಆ ಕಾರನ್ನು ಪತ್ತೆ ಹಚ್ಚುತ್ತಾ ಹೋದಾಗ, ಸೊ ಅವನ ಹೆಸರು ಬಂದು ಉಸ್ಮಾನ್ ಅಲಿಯಾಸ್ ನಸೀಮುದ್ದೀನ್ ಇಲ್ಲ ಉಸ್ಮಾನ್ ಫೌಜಿ ಇಲ್ಲ ಸಾರಿ ಪತಾನ್ ಆರಿಸ್ ಖಾನ್ ಅಂತ ಅವನನ್ನು ನಾವು ಪತ್ತೆ ಹಚ್ಚಿ ಹೋದಾಗ ಅವನು ಪತಾನ್ ಆರಿಸ್ ಖಾನ್, ಸೊ ಕದ್ರಿ ಟೌನ್ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶ ಈ ಊರಿನವ್ರು ಅಂತ ಗೊತ್ತಾಗ್ತದೆ. ಸೊ ಅವನನ್ನು ಚಿಕ್ಕಬಳ್ಳಾಪುರ ಪೊಲೀಸ್ನವರು ರೌಂಡ್ ಅಪ್ ಮಾಡ್ತಾರೆ. ರೌಂಡ್ ಅಪ್ ಮಾಡಿದ್ಮೇಲೆ ನೆಕ್ಸ್ಟು ನಾವು ನಮ್ಮ ಹತ್ರ ಏನು ಡಾಟಾ ಮತ್ತು ಇನ್ಫಾರ್ಮೇಷನ್ ಇತ್ತು ಅದನ್ನು ಶೇರ್ ಮಾಡ್ಕೊಂಡ್ಮೇಲೆ ಎಲ್ಲ ಕೋಲಾರ್ಗೆ ಯಾರ್ಯಾರು ಬಂದಿದ್ರು ಅವರೆಲ್ಲರ ಬಗ್ಗೆಯೂ ನಮಗೆ ಮಾಹಿತಿ ಸಿಗುತ್ತೆ. ಅದರಲ್ಲಿ ಪ್ರಮುಖ ಆರೋಪಿ ಐದರ್ ಆಲಿ ಅಲಿಯಾಸ್ ಠಾಕೂರ್ ವೀರ್ ಸಿಂಗ್ ವೀರೇಂದ್ರ ಸಿಂಗ್ ಚಾಂದ್ಪುರ್ ತಾಲೂಕ್ ಬಿಜೋರ್ ಡಿಸ್ಟ್ರಿಕ್ಟ್ ಇವನು. ಇವನು ಆಲ್ರೆಡಿ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ. ಚಿಕ್ಕಬಳ್ಳಾಪುರ ಪೊಲೀಸ್ನ ಅರೆಸ್ಟ್ ಮಾಡಿದರು, ಈಗ ನಮ್ಮಲ್ಲೂ ನಾವು ಕಸ್ಟಡಿ ತೊಗೊಂಡಿದ್ದನ್ನು. ನೆಕ್ಸ್ಟ್ ಅದಾದಮೇಲೆ ರಾಜೇಶ್ ಅಲಿಯಾಸ್ ರಾಜೇಶ್ ಗೌತಮ್, ಸೊ ಇವನು ಅಪ್ಸ್ಕೊಂಡಿದ್ದಾನೆ ಇದ್ದ. ಬಲ್ಜೀತ್ ಸಿಂಗ್ ಅಪ್ಸ್ಕೊಂಡಿದ್ದಾನೆ. ಉಸ್ಮಾನ್ ನಸೀಮುದ್ದೀನ್ ಉತ್ತರ ಪ್ರದೇಶವನ್ನು ಇವನು ಅಪ್ಸ್ಕೊಂಡಿದ್ದಾನೆ. ವೀರೇಂದ್ರ ಸಿಂಗ್ ಅಲಿಯಾಸ್ ಅಭಯ್ ಸಿಂಗ್ ಇವನು ಕಸ್ಟಡಿಯಲ್ಲಿದ್ದಾನೆ, ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಮತ್ತು ಪತಾನ್ ಆರಿಸ್ ಖಾನ್ ಸುಬಾನ್ ಖಾನ್ ಇವನು ಆಲ್ರೆಡಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ, ಕದರಿನವನು. ಭಾಳ ಇಂಪಾರ್ಟೆಂಟು ಫಯಾಜ್ ಬೇಗ್ ಅಲಿಯಾಸ್ ಮುಸ್ತಾಕ್ ಬೇಗ್ ಇವನು ದರ್ಗಾ ಮೊಹಲ್ಲಾ ಕೋಲಾರ ಟೌನ್. ಇವನು ಯಾಕೆ ಭಾಳ ಇಂಪಾರ್ಟೆಂಟು ಅಂದರೆ ಈ ಗ್ಯಾಂಗ್ನವರಿಗೆ
ಪಾಯಿಂಟರ್ ಕೆಲಸ ಮಾಡ್ತಿದ್ದ, ಅಂದ್ರೆ ಯಾವ ಮನೇಲಿ ದುಡ್ಡಿದೆ ಯಾವ ಮನೇಲಿ ಒಡವೆ ಇದೆ ಅಂತ ತೋರಿಸ್ತಾ ಇದ್ದ. ಇವನನ್ನು ನಾವು ಪಿಕ್ ಮಾಡಿ ಇವನನ್ನು ಕಸ್ಟಡಿ ತಗೊಂಡು ಇಂಟ್ರೋಗೇಷನ್ ಮಾಡಿದ್ವಿ. ಇಂಟ್ರೋಗೇಷನ್ ಮಾಡಿದ ಮೇಲೆ ಏನೇನಾಯಿತು ಅಂತ ನಮಗೆ ಗೊತ್ತಾಯಿತು. ಇವನು ದುಡ್ಡಿರೋ ಮನೆ ತೋರಿಸಿದ್ರೆ ಇವನಿಗೆ 2-3 ಲಕ್ಷ ಇವನಿಗೆ ದುಡ್ಡು ಶೇರ್ ಮಾಡ್ತಾಯಿದ್ರು. ಸೊ ಈ ಗ್ಯಾಂಗ್ನ ಭಾಳ ಇಂಪಾರ್ಟೆಂಟು, ಇನ್ನೂ ಅರೆಸ್ಟ್ ಆಗದೆ ಇರೋನು ಕಿಂಗ್ ಪಿನ್ ಯಾರು ಅಂದರೆ ರಾಜೇಶ್ ಅಲಿಯಾಸ್ ಗೌತಮ್ ಸನ್ ಆಫ್ ಖಾಲಿದ್ ಶರಣ್ ಅಂತ. ಇವನು ಡೆಲ್ಲಿ ರೆಸಿಡೆಂಟ್ ಇದ್ದಾನೆ. ಪ್ರೆಸೆಂಟ್ ಇವನು ಡೆಹ್ರಾಡೂನ್ ಜೈಲಲ್ಲಿದ್ದಾನೆ. ನಿನ್ನೆ ನಮ್ಮೂರಿನ ನಮ್ಮ ಏನು ಪೊಲೀಸ್ ಟೀಮ್ ಇದೆ ಡೆಹ್ರಾಡೂನ್ ಹೋಗಿ ಅಲ್ಲಿ ನ್ಯಾಯಾಲಯದಲ್ಲಿ ನಾವು ಒಂದು ರಿಕ್ವೆಷನ್ ಕೊಟ್ಟು ಆದೇಶ ಮಾಡಿಸ್ಕೊಂಡು ನಮ್ಮ ಟೀಮ್ ಜೈಲ್ ಇಂಟ್ರೋಗೇಷನ್ ಮಾಡ್ತಾಯಿದ್ದಾರೆ. ಅದಾದ ನಂತರ ನಮಗೆ ಗೊತ್ತಾಗಿದೆ ಅವನೇ ಕಿಂಗ್ ಪಿನ್ ಅಂತ ಇಲ್ಲಿ ಬಂದಿದ್ದ ಅಂತ. ಪೆರೋಲ್ ಟೈಮ್ ಮೇಲೆ ಆಚೆ ಬಂದು ಇಲ್ಲಿ ಕ್ರೈಮ್ ಮಾಡಿ ವಾಪಸ್ ಮತ್ತೆ ಜೈಲ್ಗೆ ಹೋಗಿದ್ದಾನೆ ಅಂತ. ಸೊ ಹೀಗಾಗಿ ಅವನಿಗೆ ಕಳೆದ ಒಂದು 15 ದಿವಸದಲ್ಲಿ ನಮ್ಮ ಒಂದು 6 ಲಕ್ಷ ರೂಪಾಯಿ ರಿಕವರಿ ಆಗಿದೆ. ಒಡವೆ ಏನಿದೆ, ಜ್ಯುವೆಲರೀಸ್ ಏನಿದೆ, ಆ ಜ್ಯುವೆಲರಿ ರಿಕವರಿ ಆಗಬೇಕು. ಇದು ರಾಜೇಶ್ ಜೈನು ಒಂದು ಕಡೆ ಎಲ್ಲ ಇಟ್ಟಿದ್ದಾನೆ ಅಂತ ಅಲ್ಲಿ ಒಂದು ಪ್ರಾಥಮಿಕ ಮಾಹಿತಿ ಇದೆ. ಅವನನ್ನು ಕೋಲಾರ ಕಸ್ಟಡಿಗೆ ತಂದ ಮೇಲೆ ಸೊ ನಮಗೆ ಅದು ಮೋಸ್ಟ್ಲಿ ಅದು ರಿಕವರಿ ಆಗುತ್ತೆ. ಜ್ಯುವೆಲರಿ ಏನಿದೆ ಅದು ಕ್ಯಾಶು ಸ್ವಲ್ಪ ಅಲ್ಲಿ ಇಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಡೆಹ್ರಾಡೂನ್ ಸುತ್ತಮುತ್ತಲು ಅಂತ, ಅದನ್ನು ಕೂಡ ನಮ್ಮ ಟೀಮ್ ಪತ್ತೆ ಹಚ್ಚ್ತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ಬೈರೇಗೌಡ ನಗರ ಕೇಸು ಕ್ರ್ಯಾಕ್ ಆದಾಗೆ ಸೊ ನಮ್ಮ ಸಿಬ್ಬಂದಿ ಎಸ್ಪೆಷಲಿ ಇವನು ಯಾರು ನಮ್ಮ ಪಾಯಿಂಟರ್ ಇದ್ದ ಡಿ ಕೆ ಮಂಡಿ ಒಂದು ಕೋಲಾರದಲ್ಲಿ, ಸೊ ಅವನನ್ನು ಬಂಧಿಸೋದ್ರಲ್ಲಿ ಅವನಿಂದ ಸಂಪೂರ್ಣ ಮಾಹಿತಿ ಪಡೆಯೋದ್ರಲ್ಲಿ ಸೊ ನಮ್ಮವರು ಯಶಸ್ವಿ ಆಗಿದ್ದಾರೆ. ಸೊ ಹಾಗಾಗಿ ಕೇಸು ಕ್ರ್ಯಾಕ್ ಆಗಿದೆ. ಇದು ವಾಜರ್ ಓದ್ಮೇಲೆ ಕರ್ಕೊಂಬಂದಿದ್ದೀನಿ.